ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಗಲಿಲಾಯದ ಪ್ರವಾದಿ ರೀಪ್ರಿಂಟ್ ಪುಟ ನಾಲ್ಕು ಸಾವಿರದ ಐನೂರ ಐವತ್ತಾರು ಪುಟದ ಸಂಖ್ಯೆ ನೂರ ಏಳು ಮತ್ತು ನೂರ ಎಂಟು ಆ ರಾಜ್ಯವು ಸಮೀಪವಾಯಿತು ಅನ್ಯ ಜನ ಅನ್ಯ ಜನರೊಡನೆ ನಿಕಟವಾದ ಸಂಪರ್ಕ ಹೊಂದಿರುವ ಗಲೀಲಾಯದ ಯಹುದ್ಯರು ಬಹಳ ಕಾಲದಿಂದಲೂ ವಾಗ್ದಾನ ಮಾಡಲ್ಪಟ್ಟ ದೇವರ ರಾಜ್ಯದ ಅಗತ್ಯವಿರುವುದನ್ನು ಕಾಣಲು ಸಿದ್ಧರಿದ್ದರು ಅವರು ಯೂದಾಯದ ಯಹುದ್ಯರಿಗಿಂತಲೂ ಹೆಚ್ಚಾಗಿ ಅದಕ್ಕೆ ಲಕ್ಷ್ಯ ಕೊಡಲು ತಮ್ಮನ್ನು ಸಿದ್ಧ ಮಾಡಿಕೊಂಡಿದ್ದರು ಈ ಎರಡನೆಯವರು ದೇವಾಲಯದಲ್ಲಿ ನಡೆಯುವ ಆಡಂಬರದ ಆಚಾರ ವಿಧಿಗಳ ಭವ್ಯ ವಸ್ತ್ರಧಾರಿಗಳಾದ ಲೌಕಿಕವಾದ ಯಾಜಕರುಗಳ ಹಾಗೂ ಸಲೋಮೋನ ದೇವಾಲಯಕ್ಕಿಂತಲೂ ವೈಭವಯುತವಾದ ದೇವಾಲಯದ ಸಂಪರ್ಕದ ದೆಸೆಯಿಂದ ತಾವು ಆತ್ಮಿಕ ರಾಜ್ಯದ ಪ್ರಸ್ತಾಪಕ್ಕೆ ಕಿವಿಗೊಡಲು ಅಲ್ಪ ಒಲವು ಉಳ್ಳವರಾಗಿದ್ದರು ಈ ಎರಡನೆಯವರಿಗೆ ಯುದಾಯದ ಯಹುದ್ಯರಿಗೆ ತಮ್ಮ ಧಾರ್ಮಿಕ ವ್ಯವಸ್ಥೆಯಲ್ಲಿ ಬಹಿರಂಗ ರೀತಿಯಲ್ಲಿ ಆಡಂಬರವಾಗಿ ಏಳಿಗೆಯಾಗುವುದು ಒಂದು ಭ್ರಾಂತಿಯಾಗಿತ್ತು ಒಂದು ಆಮಿಷವಾಗಿಯೂ ಇದ್ದು ಅವರಿಗೆ ಇವುಗಳು ಆ ಆತ್ಮಿಕ ರಾಜ್ಯವನ್ನು ಕಾಣಲು ಅಡ್ಡಿಯನ್ನುಂಟು ಮಾಡಿದ್ದವು ಈ ವಿಷಯಗಳು ಯಾವಾಗಲೂ ಹೀಗೆಯೇ ದೇವರ ಕೃಪೆಯ ವಿಷಯವಾದ ವಾರ್ತೆಯು ಬಡವರಿಗೂ ತಿರಸ್ಕಾರ ಹೊಂದಿದವರಿಗೂ ಆಗಿರುವವರೊಳಗೆ ತನಗೆ ಕಿವಿಗೊಡುವ ಕೆಲವು ನಿಷ್ಠಾವಂತ ಮಿತ್ರರನ್ನು ಕಂಡುಕೊಂಡಿದೆ ಅದಲ್ಲದೆ ಕಪೆರ್ನೋಮ್ ಪಟ್ಟಣವು ಅನ್ಯ ಜನಗಳ ಜಗತ್ತಿನೊಡನೆ ಅವರ ಒಳ್ಳೆಯ ಹಾಗೂ ಕೆಟ್ಟ ವಿಷಯಗಳಲ್ಲಿ ಎರಸಲೇಮೆಗಿಂತಲೂ ಹೆಚ್ಚು ನಿಕಟವಾದ ಬಳಕೆಯಲ್ಲಿತ್ತು ಅಬ್ರಹಾಮನ ಸಂತತಿಯವರಿಗೆ ದೇವರ ರಾಜ್ಯವನ್ನು ಔಪಚಾರಿಕವಾಗಿ ನೀಡಲು ಯೇಸುವು ಪ್ರತ್ಯಕ್ಷನಾಗ ಪ್ರತ್ಯಕ್ಷನಾಗಿದ್ದನೆಂಬ ಅರ್ಥದಲ್ಲಿ ಪರಲೋಕ ರಾಜ್ಯವು ಅವರಿಗೆ ಸಮೀಪವಾಗಿತ್ತು ಅವರು ಆ ಅರಸನನ್ನು ತಿರಸ್ಕರಿಸಿದಾಗ ಆ ರಾಜ್ಯವನ್ನು ತಿರಸ್ಕರಿಸಿದ್ದರು ಹೀಗಿರಲು ಯಾರು ಆತನನ್ನು ಅಂಗೀಕರಿಸಿದರೋ ಅವರು ಆಶೀರ್ವದಿಸಲ್ಪಟ್ಟು ಈ ಹಿಂದೆಯೇ ಉದ್ದೇಶಿಸಿ ವಾಗ್ದಾನ ಮಾಡಲ್ಪಟ್ಟ ಅವರು ಆತನ ಆತ್ಮೀಕ ರಾಜ್ಯದ ಕೇಂದ್ರ ಭಾಗದವರಾದರು ಅನಂತರದಲ್ಲಿ ನಂಬಿ ಪ್ರತಿಷ್ಠಿತರಾಗುವವರ ಸಂಖ್ಯೆಯು ಪೂರ್ಣವಾಗಲು ಅನ್ಯ ಜನರಿಂದ ಕರೆಯಲ್ಪಡುತ್ತಿರುವರು ಒಂದೇ ಮಾತಿನಲ್ಲಿ ಹೇಳುವುದಾದರೆ ದೇವರ ಏರ್ಪಾಟು ಏನೆಂದರೆ ಯೇಸುವಿಗೆ ತನ್ನ ರಾಜ್ಯಕ್ಕೆ ಸಹಕಾರಿಗಳಾಗಲು ಮೊದಲು ರಾಜವಂಶಸ್ಥರಾದ ಯಾಜಕರು ಎನಿಸಿಕೊಳ್ಳುವ ಒಂದು ಆತ್ಮೀಕ ವರ್ಗವನ್ನು ಆದುಕೊಂಡು ಅನಂತರ ಈ ಸುವಾರ್ಥ ಯುಗದ ಅಂತ್ಯದಲ್ಲಿ ಬಲದಿಂದಲೂ ಮಹಾ ಆ ಆತ್ಮೀಕ ರಾಜ್ಯವನ್ನು ಸ್ಥಾಪಿಸುವುದು ಮತ್ತು ಅದರಲ್ಲಿ ಇಸ್ರಾಯೇಲರಿಗೆ ವಿಶೇಷವಾದ ಜ್ಞಾನ ಪ್ರಕಾಶ ಮತ್ತು ಅವಕಾಶ ನೀಡಿ ಆಶೀರ್ವದಿಸುವುದು ಹಾಗೂ ಅವರ ಮೂಲಕ ಭೂಲೋಕದ ಎಲ್ಲ ಕುಲಗಳನ್ನು ಆಶೀರ್ವದಿಸುವುದು ತನ್ನ ಹಿಂಬಾಲಕರಾಗಿ ಹಾದುಕೊಳ್ಳತಕ್ಕವರನ್ನು ಕರೆಯಲ್ಪಡುವ ಕಾರ್ಯದಲ್ಲಿ ತನ್ನೊಡನೆ ಜೊತೆಗೂಡಿ ಹಾಗೂ ನಂಬಿಗಸ್ತರಾಗಿದ್ದಲ್ಲಿ ಮುಂದೆ ಆ ಹಾದುಕೊಂಡವರಲ್ಲಿ ಭಾಗಿಗಳಾಗಿ ತನ್ನೊಡನೆ ಸಿಂಹಾಸನದಲ್ಲಿ ಕುಳಿತುಕೊಳ್ಳಲು ಮೀನುಗಾರರಾದ ಪೇತ್ರ ಆಂಧ್ರೇಯರು ಮತ್ತು ಯಾಕೋಬ ಯೋಹಾನರು ಆ ದೊಡ್ಡ ಪ್ರವಾದಿಯಿಂದ ಆಹ್ವಾನಿಸಲ್ಪಟ್ಟರು ಆತನನ್ನು ಹಿಂಬಾಲಿಸಲು ಅವರು ತಮ್ಮದೆಲ್ಲವನ್ನು ಬಿಟ್ಟುಬಿಟ್ಟರು ಇವು ಆತನ ನಿಬಂಧನೆಗಳಾಗಿದ್ದವು ಯಾವನಾದರೂ ತನ್ನ ಶಿಷ್ಯನಾಗಬೇಕೆಂದಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಈ ರೀತಿಯಲ್ಲಿ ಸತ್ಯದ ವಿಷಯದಲ್ಲಿ ಪ್ರಮುಖ ಸೇವಕರಾಗಲು ಈ ಸುವಾರ್ಥ ಯುಗದ ಪರ್ಯಂತರ ತನ್ನ ಎಲ್ಲ ಶಿಷ್ಯರಿಗೂ ಈ ಅವಕಾಶದ ಬಾಗಿಲನ್ನು ತೆರೆಯಲಿಲ್ಲ ಆದರೂ ಆತನು ಆತನನ್ನು ಹಿಂಬಾಲಿಸಲು ತಮ್ಮದೆಲ್ಲವನ್ನು ಬಿಟ್ಟು ಬಿಟ್ಟವರನ್ನು ಹೊರತು ಮತ್ತಾರನ್ನು ಆತನು ತನ್ನ ಶಿಷ್ಯರನ್ನಾಗಿ ಅಂಗೀಕರಿಸುವುದಿಲ್ಲ ಆತನನ್ನು ಹಿಂಬಾಲಿಸಲು ಅವರು ತಮ್ಮ ಹೃದಯಗಳಲ್ಲಿ ತಮಗಿರುವುದೆಲ್ಲವಂಥದ್ದನ್ನು ಬಿಟ್ಟು ಬಿಡಬೇಕು ಅವರು ಶಿಷ್ಯತನ ಹಾಗೂ ಸ್ವಾರ್ಥ ತ್ಯಾಗದ ಮನೋಭಾವವನ್ನು ಹೊಂದಿದವರು ಮತ್ತು ತಮಗೆ ಅವಕಾಶದ ಬಾಗಿಲು ನಿಜವಾಗಿಯೂ ತೆರದಲ್ಲಿ ಅವರು ತಮ್ಮದೆಲ್ಲವನ್ನು ಸಂತೋಷವಾಗಿ ಬಿಟ್ಟುಕೊಡುವರು ಯೇಸುವಿನ ಅಪೋಸ್ತಲರ ಉಪದೇಶವೂ ಸಹ ಆತನ ರೀತಿಯದ್ದೇ ಆಗಿತ್ತು ಅದು ಆ ರಾಜ್ಯದ ವಿಷಯವಾದ ಸುವಾರ್ತೆ ಶುಭವಾರ್ತೆ ಆತನು ತನ್ನ ಅಪೋಸ್ತಲರಿಗೆ ತಾನು ಉಪಯೋಗಿಸಿದ ರೋಗದ ಮೇಲಿನ ಅದೇ ಅಧಿಕಾರವನ್ನು ಕೊಟ್ಟಿದ್ದನು ಅದು ದೆವ್ವಗಳನ್ನು ಹೊರಡಿಸುವ ಅಧಿಕಾರವೂ ಸಹ ಒಳಗೊಂಡಿತ್ತು ಈ ಅದ್ಭುತ ಕಾರ್ಯಗಳು ಕೇವಲ ಆ ಪ್ರವಾದಿಯ ಮತ್ತು ಆತನ ಉಪದೇಶದ ಕಡೆಗೆ ಗಮನವನ್ನು ಸೆಳೆಯ ಸೆಳೆಯುವುದಕ್ಕಾಗಿದ್ದವು ರೋಗಿಗಳೆಲ್ಲರನ್ನೂ ವಾಸಿ ಮಾಡುವ ಇಲ್ಲವೇ ಸತ್ತವರೆಲ್ಲರನ್ನೂ ಎಬ್ಬಿಸುವ ಉದ್ದೇಶವಿರಲಿಲ್ಲ ಆದರೆ ಆ ಅದ್ಭುತ ಕಾರ್ಯಗಳು ಆ ರಾಜ್ಯವು ಸ್ಥಾಪನೆಯಾದಾಗ ಮನುಷ್ಯರ ನಡುವೆ ಉಂಟಾಗುವ ಪ್ರಭಾವ ಪೂರಿತ ಪೂರಿತವಾದ ಆಶೀರ್ವಾದಗಳನ್ನು ಮುಂದಾಗಿ ಪ್ರಕಟಿಸುವಂಥವುಗಳಾಗಿದ್ದವು ಹೀಗೆ ಏಸುವಿನ ಕೀರ್ತಿಯು ಹರಡಿಕೊಂಡಿತು ರೋಗಿಗಳು ಆತನ ಬಳಿಗೆ ತರಲ್ಪಟ್ಟು ಸ್ವಸ್ಥರಾದರು ಮತ್ತು ಆತನ ಶಿಷ್ಯರಲ್ಲಿ ಪ್ಯಾಲೆಸ್ತೀನಾ ದೇಶದ ಎಲ್ಲ ಪ್ರಾಂತಗಳಲ್ಲಿನ ಭಕ್ತ ಜನರು ಕಂಡುಬಂದರು ನಿಜವಾಗಿಯೂ ರಾತ್ರಿಯ ಕತ್ತಲಿನಲ್ಲಿದ್ದ ಗಲೀಲಾಯದವರಿಗೆ ತಮ್ಮ ಮಧ್ಯದಲ್ಲಿ ಹೊಳೆದ ಆ ದೊಡ್ಡ ಬೆಳಕಿನಿಂದ ಆಶೀರ್ವಾದವಾಯಿತು ಆದರೆ ಸತ್ಯದ ವಿಷಯದಲ್ಲಿ ಯಾವಾಗಲೂ ನಡೆಯುವಂತೆ ಅವರಿಗೆ ಆ ಬೆಳಕಿನ ಮೂಲಕವಾಗಿ ಪರೀಕ್ಷೆಯಾಯಿತು ಕೆಲವೇ ಕೆಲವರಾದ ಬೆಳಕಿನ ಮಕ್ಕಳು ಕಂಡುಬಂದವರಾಗಿ ಅವರು ಅಂಧಕಾರದಲ್ಲಿರುವ ಮಕ್ಕಳಿಂದ ಅಂದರೆ ಅವಿದೇಯ ಮಕ್ಕಳಿಂದ ಬೇರ್ಪಟ್ಟರು ಇದರಂತೆಯೇ ಈ ದಿನದಲ್ಲಿ ನಾವು ಈಗ ದೇವರ ವಾಕ್ಯದ ಮೇಲೆ ಹೊಳೆಯುತ್ತಿರುವ ವಿಶೇಷವಾದ ಬೆಳಕಿನಲ್ಲಿ ಅಂದರೆ ವಿದ್ಯುತ್ ಪ್ರವಾಹದ ಬೆಳಕಿನಲ್ಲಿ ಹೆಚ್ಚಾದ ಹೊಣೆಗಾರಿಕೆ ಹೊಂದಿದವರಾಗಿ ನಾವು ಬೆಳಕಿನ ಮಕ್ಕಳಾಗಿ ಅದನ್ನು ಪ್ರತಿಪಾದಿಸುವವರಾಗಿಯೋ ಅಥವಾ ಅಂಧಕಾರದ ಮಕ್ಕಳಾಗಿ ಅದನ್ನು ವಿರೋಧಿಸುವವರಾಗಿಯೋ ನಮ್ಮ ನಿಲುವನ್ನು ತೆಗೆದುಕೊಳ್ಳುವವರಾಗಿದ್ದೇವೆ